ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ 2021-22ನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಪ್ರಾರಂಭೋತ್ಸವ ಕಾರ್ಯಕ್ರಮ ಇಂದು ಜರುಗಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿರಂಜನ ಪ್ರಣವ ಸ್ವರೂಪಿಗಳಾದ ಪರಮಪೂಜ್ಯ ಡಾ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಇಂಚಲ್ ಇವರು ವಹಿಸಿದ್ದು ಸಾನ್ನಿಧ್ಯವನ್ನು ಪರಮಪೂಜ್ಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಕೇದಾರಪೀಠ ಶಾಖಾ ಮುತ್ನಾಳ್ ಹಾಗೂ ಡಾ ಪಾಲಾಕ್ಷಿ ಶಿವಯೋಗೇಶ್ವರರು ಅದೃಶ್ಯಾನಂದ ಸೀಮಿ ಮಠ ಕಾದ್ರೋಳಿ ವಹಿಸಿದ್ದರು. ಈ ಸಭೆಯ ಅಧ್ಯಕ್ಷತೆಯನ್ನು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ನಾಸಿರ್ ಅನ ಭಗವಾನ್ ಅವರು ವಹಿಸಿದ್ದು, ಪ್ರಾಸ್ತಾವಿಕವಾಗಿ ಉಪಾಧ್ಯಕ್ಷರಾದ ಲಕ್ಷ್ಮಿ ಅರಳಿಗಟ್ಟಿ ಮಾತನಾಡಿದ್ದಾರೆ. ಅಧ್ಯಕ್ಷರಿಂದ ನುಡಿ ನಮನ, ಪೂಜ್ಯರಿಂದ ಆಶೀರ್ವಚನ, ಎಸ್ಜಿ ಹೆಗಡೆ ಕಚೇರಿ ಅಧೀಕ್ಷಕರು ಸ್ವಾಗತ ಪರ ನುಡಿಗಳನ್ನು ನುಡಿದಿದ್ದರೆ, ಇತ್ತ ನಿರ್ದೇಶಕರಾದ ಅಶೋಕ್ ಬೆಂಡಿಗೇರಿ ಅವರಿಂದ ಹಿತ ನುಡಿಗಳು ಜರುಗಿವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಸರ್ವ ಆಡಳಿತ ಮಂಡಳಿಯ ನಿರ್ದೇಶಕರು, ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ವಿಶ್ವನಾಥ್ ಹಿರೇಮಠ್ ಮತ್ತು ಸರ್ವ ಸಿಬ್ಬಂದಿಯವರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಾಣೇಶ್ ಕೊಡ್ಲಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಎಂಕೆ ಹುಬ್ಬಳ್ಳಿ. ಅದಕ್ಕೆ ನಾವು ಭಾಳ ಮಾತಾಡಬಹುದ. ಮತ್ತೆ ಈ ಫ್ಯಾಕ್ಟರಿ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ತನಕ ಹೋಗಿ ಮೊನ್ನೆ ಕಿತ್ತೂರು ಉತ್ಸವದಲ್ಲಿ ನಮ್ಮ ಬಸವರಾಜ ಪತ್ರಕರ್ತರಾಗಿರ್ತಕ್ಕಂಥವರು ನೇರವಾಗಿ ಬಸವರಾಜ ಬೊಮ್ಮಾಯಿಯವರನ್ನು ಮಾತನಾಡಿದಾಗ ಬಸವರಾಜ ಬೊಮ್ಮಾಯಿಯವರು ಸ್ಪಷ್ಟವಾಗಿ ಹೇಳಿದರು, ಮೊದಲ ನೀವು ಕಬ್ಬು ಕಳಿಸಿದ್ರೆ ನಾವು ಈಗ ಈ ಫ್ಯಾಕ್ಟರಿ ಉತ್ಸಾಹ ನೀವು ಮರದ ಕಬ್ಬು ಕಳಿಸಿ ಹಾಕ್ತಾ ಇದ್ದ ಕಬ್ಬು ಅಂದ್ರೆ ಇಲ್ಲಿ ಬಳಸ್ತೇವೆ. ನಾನು ಬಹಳ ಅಬ್ಸರ್ವ್ ಮಾಡಿ ಉತ್ಸವ ಅದಕ್ಕೆ ದಯವಿಟ್ಟು ಎಲ್ಲ ಕಬ್ಬು ಇಟ್ಟೆ ಬಳಸುವಂತ ವ್ಯವಸ್ಥೆ ನಾವು ಹೆಂಗೆ ದೇವಸ್ಥಾನ ಮಾಡಬೇಕು ಮುಂದೆ ಬರುವಂತ ಚಲೋ ಕಳಿಸಿಕ್ಕಾಗ ನಾವು ಅದಕ್ಕೆಲ್ಲ ಸರಿಯಾಗಿ ತಿಳ್ಕೊಡಕ್ಕೆ ವ್ಯವಸ್ಥೆ ಅದಿಲ್ಲದ್ರೆ ನಮಗೆ ಬಹಳ ತ್ರಾಸ ಒಂದು 130 ಕೋಟಿ ರೂಪಾಯಿ ಸಾಲ ಆ ಬಡ್ಡಿ ತೀರ್ಸಾಕ ಬರ್ತಾರೆ ಅಜ್ಜ ಹೇಳಿದ್ರು. ನಮ್ಮ ಗುರುಗಳು ಪ್ರಸನ್ನ ಹೇಳಿದರು ಮೊದಲ 30 ಕೋಟಿ ಕಬ್ಬಿನ ಬಿಲ್ ಕೊಡುತ್ತೆ ಹೋಗಿದ್ರು ನನಗೆ ಹಳೆ ಗಣೇಶ್ ಬಂದು ಎಲ್ಲ ಆಶೀರ್ವಾದದಿಂದ ಅಲ್ಲಿ 30 ಕೋಟಿ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಫ್ಯಾಕ್ಟರಿ ಅಭಿವೃದ್ಧಿಗೋಸ್ಕರ ಬೆಳೆಯಲಿ ಉಳಿಯಲಿ ಎಂದು ನಮ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕರೆಸಲಿಕ್ಕೆ ಎಲ್ಲಾ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮಿಗಳು ಸಾಧು ಸಂಸ್ಥಾನ ಮಾಡಿದ್ದಾರೆ ಅವರಿಗೂ ಇಲ್ಲಿ ಬಂದು ನಮ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಿದ್ದಕ್ಕಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಪರಮ ಪೂಜ್ಯ ಶ್ರೀ ನಿಜಗುಣಾನಂದ ತೋಂಟದಾರ್ಯ ಮಹಾಸ್ವಾಮಿಗಳು ನಿಸ್ಕಲ್ ಮಠ ಬೈಲೂರು ಇವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಅವರಿಗೂ ನಮ್ಮ ಫ್ಯಾಕ್ಟರಿ ವತಿಯಿಂದ ವಂದನೆಗಳನ್ನು ಹೇಳ್ತಾ ಅವರಿಗೂ ನನ್ನ ಶಿರಸಾಷ್ಟಾಂಗ ಅಂತೇಳಿ ನಾನು ಎಲ್ಲರಿಗೂ ಕೈ ಮುಗಿದು ವಿನಂತಿಸಿಕೊಳ್ತೇನೆ. ಮತ್ತೆಲ್ಲರೂ ನಮ್ಮ ಕಾರ್ಖಾನೆಗೆ ಈ ಸಲ ಹೆಚ್ಚಿನ ಕಬ್ಬುಗಳನ್ನು ತಗೊಂಡು ಬಂದು ನಮಗೆ ಸಹಕರಿಸಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ. ನಮ್ಮ ಗುರುವಿನ ಸ್ಥಾನದೊಳಗಿರುವಂತಹ ನಮ್ಮ ರೈತರು ಮತ್ತು ಕಾರ್ಮಿಕರ ಕೆಲಸವನ್ನ ಹೇಳಬೇಕಂತಂದ್ರೆ ಅವ್ರು ಕೆಲಸ ಮಾಡೋ ರೀತಿ ಹೇಳಬೇಕಂದ್ರೆ ನಮಗೆ ಶ್ಲಾಘನೀಯವಾದಂತಹ ಕೆಲಸವನ್ನ ಅವ್ರು ನಮ್ಗೆ ಮಾಡಿಕೊಟ್ಟಾರೆ. ಈ ಸಲ ಎಲ್ಲ ಕಾರ್ಯಗಳನ್ನ ಮುಗಿಸಿಕೊಟ್ಟಾರೆ. ಅದೇ ರೀತಿಯಾದಂತಹ ಎಲ್ಲರಿಗೂ ನಾವು ಬೇಡಿಕೊಳ್ಳೋದಂತೇನಂತಂದ್ರೆ ನಮಗೆ ಹೆಚ್ಚೆಚ್ಚು ಕಬ್ಬನ್ನು ಕೊಡ್ರಿ, ನಾವು ಅದಕ್ಕೆ ಸರಿಯಾದ ಬೆಲೆಯನ್ನು ನಾವು ಕೊಡುವಂತಹ ನಿರ್ಧಾರವನ್ನು ಮಾಡ್ತೀವಿ. ಎಲ್ಲ ರೈತ ಬಾಂಧವರಿಗೆ ಬೇಡಿಕೊಳ್ಳೋದನ್ನ ಇದಿಷ್ಟ ದಿನ ಇಷ್ಟೇ ನನ್ನ ಮಾತಿನ ಸಾಲಿನ ಈ ಕಬ್ಬನ್ನು ಉಳಿಸುವ
ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಆಡಳಿತ ಮಂಡಳಿಯವರು ಕಾರ್ಯಕರ್ತ ಮಂಡಳಿಯವರು ಮತ್ತು ರೈತರ ಸಮ್ಮುಖದಲ್ಲಿ ಸಂತೋಷದಿಂದ ಪ್ರಾರಂಭೋತ್ಸವ ಆಯಿತು. ಎಲ್ಲ ಮಹಾತ್ಮರು ತಮ್ಮ ಅಮೃತಾಸ್ತ್ರದಿಂದ ಎಲ್ಲ ಬಾಂಧವರು ತಮ್ಮ ಅಮೃತಾಸ್ತ್ರದಿಂದ ಕಪ್ಪು ನಡೆಸುವ ಹಂಗಾಮವನ್ನು ಸಾಗ ಮಾಡಿದ್ದೆ. ಉದ್ಯೋಗಿ ನಮ್ಮ ಪುರುಷ ಸಿಂಹ ವೈದ್ಯ ಲಕ್ಷ್ಮಿ.